ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಪ್ರವಾಹದಲ್ಲಿ ಮನೆ ಕಳೆದುಕೊಂಡವರಿಗೆ ನಿವೇಶನ ನೀಡಿ ಖಾಲಿ ಇರುವ ಭೂಪ್ರದೇಶದಲ್ಲಿ ಮನೆಗಳನ್ನ ಕಲ್ಪಿಸಿ, ಗೋಕಾಕ್ ಜನರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಬೆಳಗಾವಿ ಜಿಲ್ಲೆಯ ಗ್ರಾಮ ಪಂಚಾಯತಿಯಲ್ಲಿ ಅವ್ಯವಹಾರ, ವಿವಿಧ ಯೋಜನೆಗಳಲ್ಲಿ ಭಾರಿ ಗೋಲ್ಮಾಲ್. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮಿಷನ್ ಕ್ರಾಂತಿಯಿಂದ ಒತ್ತಾಯ. ರಾಣಿ ಚೆನ್ನಮ್ಮನ ಬೀಡು, ಕಿತ್ತೂರಿನ ಕೋಟೆಯನ್ನ ಅಭಿವೃದ್ಧಿಪಡಿಸಿ ಪ್ರವಾಸಿ ಸ್ಥಳವನ್ನಾಗಿಸಲು ಕೇಂದ್ರದಿಂದ ಅನುದಾನ ಬಿಡುಗಡೆ ಮಾಡಿ, ಅಭಿವೃದ್ಧಿ ಪ್ರಾಧಿಕಾರ ನಿರ್ದೇಶಕ ಲಕ್ಷ್ಮಣ್ ಒತ್ತಾಯ. ಇದೀಗ ವಾರ್ತೆಗಳ ವಿವರ. ಮಲ್ಲಿಗಿನಹಳ್ಳಿ ಗ್ರಾಮದಲ್ಲಿ ಸುಸೈನಾದನ್ ಅವರಿಗೆ ಸಂಬಂಧಪಟ್ಟ ಜಮೀನಿನಲ್ಲಿ ಅನಧಿಕೃತವಾಗಿ ಬೇರೆಯವರು ಬಂದು ವಾಸ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ದಂಪತಿಗಳಿಗೆ ಸಂಬಂಧಪಟ್ಟಿರುವ ಜಮೀನಿನಲ್ಲಿ ಅನೇಕ ವರ್ಷಗಳಿಂದ ವಾಸವಂಗೊಂಡಿರುವ ಈ ಅಮಾಯಕರ ಮೇಲೆ ಕೆಲ ಕಿಡಿಗೇಡಿಗಳು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಣದಾಸೆಗೆ ಯಾವುದೇ ರೀತಿಯ ಸಂಬಂಧವಿಲ್ಲದಿದ್ದರೂ ಮತ್ತು ಸ್ಥಳ ತೆರವುಗೊಳಿಸಲು ಬೆದರಿಕೆ ದಬ್ಬಾಳಿಕೆ ನಡೆಸುತ್ತಿರುವ ಸಂದರ್ಭದಲ್ಲಿ ಕರ್ನಾಟಕ ಮಾನವ ಸಂರಕ್ಷಣೆ ಹಾಗೂ ಪ್ರಜಾಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಟಿ ಕಿರಣ್ ಕುಮಾರ್ ಪವಾರ್, ರಾಜ್ಯ ಘಟಕದ ಪದಾಧಿಕಾರಿಗಳು ಮತ್ತು ಶಿವಮೊಗ್ಗ ಜಿಲ್ಲಾಧ್ಯಕ್ಷರು, ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲಾ ಪದಾಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ನೀವು ಪೊಲೀಸರು ನೋಡಿ, ನಮಗೆ ಶ್ರೀ ಗಜಾನನ ಮಹಾಮಂಡಳಿ ಜಮಖಂಡಿ ವತಿಯಿಂದ ಸಾರ್ವಜನಿಕ ಅಲಂಕಾರ ಗಣಪತಿಗೆ ಮತ್ತು ಮನೆ ಗಣಪತಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಹನುಮಾನ ಚೌಕದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಗಜಾನನ ಮಹಾಮಂಡಳಿ ಜಮಖಂಡಿ 2019 ಗಣೇಶೋತ್ಸವದ ಸಮಾರೋಪ ಸಮಾರಂಭದ ಸಾರ್ವಜನಿಕ ಅಲಂಕಾರ ಗಣಪತಿಗೆ ಮತ್ತು ಮನೆ ಅಲಂಕಾರ ಗಣಪತಿಗೆ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ 10 ವರ್ಷಗಳ ಕಾಲ ನಡೆದುಕೊಂಡು ಬಂದಿದೆ ಎಂದು ಮಹಾಮಂಡಳ ಅಧ್ಯಕ್ಷರಾದ ರುದ್ರಯ್ಯ ಕರಡಿ ಹೇಳಿದರು. ಇದೇ ಸಂದರ್ಭದಲ್ಲಿ ಜಮಖಂಡಿ ಶಾಸಕರಾದ ಆನಂದ ಸಿದ್ದು ನ್ಯಾಮಗೌಡರ್ ಮಾತನಾಡಿ, ಬಹಳ ಜನ ಹೇಳುತ್ತಿದ್ದರು ಗಣಪತಿ ಉತ್ಸವ ನೋಡಬೇಕೆಂದರೆ ಪೂನಾ, ಮುಂಬೈ, ಕೊಲ್ಹಾಪುರ, ಸಾಂಗ್ಲಿಗೆ ಹೋಗಬೇಕು ಅನ್ನುತ್ತಿದ್ದರು. ಆದರೆ ನಾನು ಇವತ್ತು ಹೇಳುತ್ತಿದ್ದೀನಿ, ಎಲ್ಲಿಯೂ ಹೋಗಬೇಕಾಗಿಲ್ಲ, ಜಮಖಂಡಿಯಲ್ಲಿ ನೋಡಬೇಕೆಂದು ಹೇಳಿದರು. ಗಣಪತಿ ಉತ್ಸವ ನೋಡಬೇಕು ಅಂತಂದ್ರೆ ಕೋಲಾರಕ್ಕೆ ಹೋಗಬೇಕು, ಸತಾರಕ್ಕೆ ಹೋಗಬೇಕು, ಅಥವಾ ಪುಣೆಗೆ ಹೋಗಬೇಕು, ಏನು ಮುಂಬೈಗೆ ಹೋಗಬೇಕು ಅಂತಂದಿದ್ರು. ಇವತ್ತು ನಾ ಹೇಳ್ತೀನಿ, ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ, ಜಮಖಂಡಿಯಲ್ಲೇ ನೋಡಬೇಕು ಅಂತ ನಾನು ಹೇಳಿ ಬಯಸ್ತೇನೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ವಿಶೇಷವಾದಂಥ ಗಣಪತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವು. ಬಾಲಗಂಗಾಧರ ತಿಲಕ್ ಅವರು ಬಹಳಷ್ಟು ಆಶಯನ ಇಟ್ಕೊಂಡು ಬೀದಿಯಲ್ಲಿ ಗಣಪತಿ ಆಚರಣೆ ಪ್ರಾರಂಭ ಮಾಡಿದ್ರು. ಕಾರಣ ಬ್ರಿಟಿಷರಿಂದ ನಮ್ಮ ಗೋಕಾಕ್ ನಗರದ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ಮತ್ತು ವಸತಿ ರಹಿತ ಕಡುಬಡವರಿಗೆ ನಗರದಲ್ಲಿರುವ ಭೂ ಪ್ರದೇಶವನ್ನ ಮನೆ ನಿರ್ಮಾಣ ಮಾಡಿಕೊಳ್ಳಲು ನೀಡಬೇಕೆಂದು ಆಗ್ರಹಿಸಿ ಗೋಕಾಕ್ ನಗರದ ನಿವಾಸಿಗಳು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಬಿಜೆಪಿ ಮುಖಂಡ ಅಶೋಕ್ ಪೂಜಾರಿ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾರ್ಕಂಡೇಯ, ಹಿರಣ್ಯಕೇಶಿ ಮತ್ತು ಘಟಪ್ರಭಾ ನದಿಗಳ ನೆರೆ ಹಾವಳಿಯಿಂದ ಗೋಕಾಕ್ ನಗರದ ಜನತೆ ತತ್ತರಿಸಿದ್ದು ನಿವೇಶನ ಮತ್ತು ಆಸ್ತಿನ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ನಗರದ ಸುಮಾರು 2,000ಕ್ಕಿಂತಲೂ ಹೆಚ್ಚಿನ ಜನರು ನಿವೇಶಗಳನ್ನು ಕಳೆದುಕೊಂಡು ಬಾಡಿಗೆ ಮನೆಗಳಲ್ಲಿದ್ದ 3,000ಕ್ಕಿಂತಲೂ ಹೆಚ್ಚಿನ ಜನರು ವಸತಿ ರಹಿತರಾಗಿದ್ದಾರೆ. ಇವರಿಗೆ ಶಾಶ್ವತ ನಿವಾಸಗಳನ್ನು ಕಲ್ಪಿಸಲು ನಗರ ವ್ಯಾಪ್ತಿಯಲ್ಲಿರುವ ಸರ್ವೆ ನಂಬರ್ 344A ಇರುವ 312 ಎಕರೆ 10 ಗುಂಟೆ ಸರ್ಕಾರಿ ಭೂಪ್ರದೇಶವನ್ನು ಮಿಲ್ಗೆ ಲೀಸ್ ನೀಡಲಾಗಿದ್ದು ಆ ಪ್ರದೇಶ ಖಾಲಿ ಬಿದ್ದಿದೆ, ಅದನ್ನ ನಿರಾಶ್ರಿತರಿಗೆ ನೀಡಬೇಕೆಂದು ಆಗ್ರಹಿಸಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅಶೋಕ್ ಪೂಜಾರಿ ಮಾತನಾಡಿ, ಗೋಕಾಕ್ ನಗರದಲ್ಲಿ ಅತಿದೊಡ್ಡ ನೆರೆ ಹಾವಳಿಯಿಂದ ಹಲವಾರು ಕುಟುಂಬಗಳು ನಿವೇಶನ ಕಳೆದುಕೊಂಡಿದ್ದು ಸರ್ಕಾರ ಅವರಿಗೆ ಶಾಶ್ವತ ನಿವೇಶನ ಒದಗಿಸುವುದು ಅನಿವಾರ್ಯವಾಗಿದೆ. ಆದ್ದರಿಂದ ಗೋಕಾಕ್ ಮೇಲೆ ಲೀಸ್ ಪಡೆದಿರುವ ಭೂಮಿಯನ್ನ ಬಳಸಿಕೊಳ್ಳಬೇಕೆಂದು ಹೇಳಿದರು. ಇತ್ತೀಚೆಗೆ
ಅತಿ ದೊಡ್ಡ ನೆರೆ ಹಾವಳಿಯನ್ನು ಕಂಡಿತ್ತು. ಅದರ ಜೊತೆಗೇ ಸುಮಾರು 5,000-6,000 ಜನ ಈ ನೆರೆ ಪೀಡಿತ ಪ್ರದೇಶದಲ್ಲಿರುವಂಥ ಕುಟುಂಬಗಳು ವಸತಿಹೀನಾಗಿಬಿಟ್ಟವು. ವಾಸ್ತವವಾಗಿ ಇವತ್ತಿನ ಒಂದು ಸ್ಥಿತಿಗತಿಯನ್ನು ನೋಡಿದರೆ ಬಹುಶಃ ಈ ಒಂದು ನೆರೆ ಪ್ರತಿ ವರ್ಷ ಬರುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಅಂದರೆ 3 ಪ್ರಮುಖ ನದಿಗಳು, ಅದರ ಜೊತೆಗೇ ಹಿಡಕಲ್ ಜಲಾಶಯ ಮತ್ತು ಮಾರ್ಕಂಡೇ ಜಲಾಶಯ, ಎರಡು ದೊಡ್ಡ ಜಲಾಶಯಗಳು. ಇಂಥ ಸನ್ನಿವೇಶದೊಳಗೆ ಈ ನೆರೆ ಪೀಡಿತ ಪ್ರದೇಶಗಳಿಗೆ ನೆರೆ ಪೀಡಿತ ಪ್ರದೇಶದ ವ್ಯಾಪ್ತಿ ಮೀರಿ ಶಾಶ್ವತ ನಿವೇಶನಗಳು ಕೊಡುವಂಥ ಅವಶ್ಯಕತೆ ಇದೆ. ಅದರ ಜೊತೆಗೇ ಗೋಕಾಕ್ ನಗರದೊಳಗೆ ಸುಮಾರು 8,000-10,000 ಜನ ಕಡು ಬಡವತನದ ಕುಟುಂಬದವು ಇವತ್ತಿಗೂ ಸಹಿತ ಅವರಿಗೆ ಸ್ವಂತದ ಜಾಗ ಇಲ್ಲ, ದುಬಾರಿ ಬಾಡಿಗೆ ಮನೆಯೊಳಗೆ ಅವರು ವಾಸ ಮಾಡುತ್ತಾರೆ. ಹಿಂದೆಂದೂ ಕಂಡರಿಯದ ಪ್ರವಾಹಕ್ಕೆ ತುತ್ತಾದ ಉತ್ತರ ಕರ್ನಾಟಕದ ಜನ ಜಾನುವಾರುಗಳಿಗೆ ಶೀಘ್ರವಾಗಿ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರವಾಹಕ್ಕೆ ತುತ್ತಾದ ಜನರಿಗೆ ಪರಿಹಾರ ಒದಗಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ವಿರೋಧ ಪಕ್ಷ ಸಹಕರಿಸಿ ಸೂಕ್ತ ಸಲಹೆ ನೀಡಬೇಕು ಹಾಗೂ ಪ್ರವಾಹ ಪೀಡಿತ ಪ್ರದೇಶದ ರೈತರು, ವ್ಯಾಪಾರಸ್ಥರು, ಕಾರ್ಮಿಕರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಮನೆ ಕಳೆದುಕೊಂಡವರಿಗೆ ಶೀಘ್ರ ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿಕೊಡಬೇಕು. ಕೃಷ್ಣಾ ಮೇಲ್ದಂಡೆ ಯೋಜನೆಯಡಿ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರಾದ ಅಡವೇಶ್ ಇಟಗಿ ಹೇಳಿದರು. ಈ ಸಂದರ್ಭದಲ್ಲಿ ಮಹಾಂತೇಶ್, ಶ್ರೀಕಾಂತ್, ವಿಲೀನ್ ಕುಮಾರ್, ಪ್ರಕಾಶ್ ಸೇರಿದಂತೆ ಅನೇಕರು ಇದ್ದರು. ಸಂತ್ರಸ್ತರು ಬಹಳ ಒಂದು ಸಂಕಷ್ಟದಲ್ಲಿದ್ದಾರೆ. ಒಂದು ತಿಂಗಳಾಯಿತು, ತಿಂಗಳಾದರೂ ಇನ್ನೂವರೆಗೆ 10,000 ರೂಪಾಯಿ ಚೆಕ್ ಕೊಟ್ಟಿದ್ದಾರೆ. ಆ ಚೆಕ್ ಸಹ ರಿಟರ್ನ್ ಆಗ್ತಾ ಇದ್ದೀವಿ. ಕೆಲವೊಂದು ಚೆಕ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡುವಂಥದ್ದು ಏನಂತಂದ್ರೆ, ತಕ್ಷಣ ನೆರವು ನೀಡಬೇಕು, ಅವರಿಗೆ ಶೆಡ್ ಕಟ್ಕೊಡುವಂಥದ್ದಾಗಬೇಕು. ಅವ್ರಿಗೆ ಆಹಾರಕ್ಕೆ ಈಗ ಮತ್ತೆ ಹೊಳೆ ಉಲ್ಟಾ ಮಳಿ ಚಾಲು ಆಗೈತಿ, ಮತ್ತೆ ನೀರು ಹೋಗ್ತಾ ಇದೆ, ಅವ್ರು ಎಲ್ಲಿ ಹೋಗ್ಬೇಕು? ಜನ ಉತ್ತರ ಕರ್ನಾಟಕದ ಭಾಳ ದೊಡ್ಡ ಅನ್ಯಾಯ ಆಗೈತಿ. ಇದು ಈ ಒಂದು 100 ವರ್ಷದಲ್ಲಿ ಅತಿ ಒಂದು ದೊಡ್ಡ ಒಂದು ಆಘಾತಕಾರಿ ಆದಂತಹ ವಿಷಯ. ಆದ್ರಿಂದ ತಕ್ಷಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಂದು ಇದನ್ನ ಪರಿಹಾರ ಮಾಡಬೇಕು. ಇದರ ಕರ್ತವ್ಯದ ಇನ್ನೂವರೆಗೂ ಕೇಂದ್ರ ಸರ್ಕಾರ 1 ರೂಪಾಯಿ ಸದಾ ಬಿಟ್ಟಿಲ್ಲ. ಆದ್ರಿಂದ ಈ 10,000 ರೂಪಾಯಿದಿಂದ ರಾಜ್ಯ ಸರ್ಕಾರ 10,000 ರೂಪಾಯಿ ಕೊಟ್ಟಿದೆ, ಅದರಿಂದ ಏನೂ ಆಗೋದಿಲ್ಲ. ತಕ್ಷಣ ಬಂದು ಇದಕ್ಕೆ ನೆರವು ನೀಡಬೇಕಂತ ನಾವು ಕೇಂದ್ರ ಮತ್ತು ರಾಜ್ಯಕ್ಕೆ, ನಾವು ಉತ್ತರ ಕರ್ನಾಟಕ ಹೋರಾಟ ಸಮಿತಿ, ಪ್ರತ್ಯೇಕ ರಾಜ್ಯ ಉತ್ತರ ಕರ್ನಾಟಕ ಹೋರಾಟ ಸಮಿತಿ. ಬೆಳಗಾವಿ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಯೋಜನೆಗಳ ದುರುಪಯೋಗ, ಭ್ರಷ್ಟಾಚಾರ ಮತ್ತು ಅವ್ಯವಹಾರಗಳು ನಡೆಯುತ್ತಿದ್ದು ಅವುಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಮಿಷನ್ ಕ್ರಾಂತಿ ಸೇವಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು, ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಸತಿ, ಶೌಚಾಲಯ, ಕೃಷಿ ಹೊಂಡ, ದನದ ಶೆಡ್ಡು, ಮಹಾತ್ಮ ಗಾಂಧಿ ಉದ್ಯೋಗ ಕೃಷಿ ಯೋಜನೆಗಳು ದುರುಪಯೋಗವಾಗುತ್ತಿವೆ ಮತ್ತು ಹಲವಾರು ಗ್ರಾಮ ಪಂಚಾಯಿತಿಗಳು ಅವ್ಯವಹಾರ ತಾಂಡವವಾಡುತ್ತಿದೆ. ಸವದತ್ತಿ ತಾಲೂಕಿನ ಅಕ್ಕಿಸಾಗರ ಗ್ರಾಮ ಪಂಚಾಯಿತಿ ಹಾಗೂ ಇದರ ವ್ಯಾಪ್ತಿಗೆ ಬರುವ ಕೋಡ್ಲಿವಾಡ್ ಗ್ರಾಮಕ್ಕೆ ಬರಬೇಕಾದ ಎಲ್ಲ ಯೋಜನೆಗಳಲ್ಲಿ ಅವ್ಯವಹಾರವಾಗಿದೆ. ಕೂಡಲೇ ಇದರ ಕುರಿತು ತನಿಖೆ ನಡೆಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಿಷನ್ ಕ್ರಾಂತಿ ಸೇವಾ ಸಮಿತಿಯ ಸಂಸ್ಥಾಪಕ ಉಪಾಧ್ಯಕ್ಷ ಮಹಾದೇವ್ ಮಾತನಾಡಿ, ಕೋಡ್ಲಿವಾಡ್ ಗ್ರಾಮಕ್ಕೆ ಜಾರಿಯಾದ ಯೋಜನೆಗಳ ಬಗ್ಗೆ ಅಕ್ಕಿಸಾಗರ ಗ್ರಾಮ ಪಂಚಾಯಿತಿಯ ಪಿಡಿಒ ಅವರನ್ನ ಕೇಳಿದರೆ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಾ ಬಿಡಿ, 1 ವರ್ಷದಿಂದ ಎಷ್ಟೇ ಮನವಿ ಸಲ್ಲಿಸಿದರೂ ನಿಮ್ಮಿಂದ ಏನೂ ಮಾಡಲಾಗಿಲ್ಲ ಎಂದು ಅಸಡ್ಡಿಯಾಗಿ ಮಾತನಾಡುತ್ತಿರುವುದನ್ನು ನೋಡಿದರೆ ಸರ್ಕಾರ ಮತ್ತು ಜಿಲ್ಲಾಡಳಿತದ ಸಂಪೂರ್ಣ ವಿಫಲವಾಗಿರುವುದು ಎದ್ದು ಕಾಣುತ್ತಿದೆ. ಕೂಡಲೇ ಅಂತಹ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಮಿಷನ್ ಕ್ರಾಂತಿ ಸೇವಾ ಸಮಿತಿ ಬೆಳಗಾವಿ ಜಿಲ್ಲೆಯ ಅನೇಕ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯತಕ್ಕಂಥ ಅವ್ಯವಹಾರ, ಭ್ರಷ್ಟಾಚಾರ ಹಾಗೂ ಯೋಜನೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಿರ್ತಕ್ಕಂಥದ್ದನ್ನು ಗಮನಿಸಿ ಸವದತ್ತಿ ತಾಲೂಕಿನ ಅಕ್ಕಿಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಹಾಗೂ ಅಲ್ಲಿಯ ಜನತೆಗೆ ಸ್ಪಂದಿಸದೇ ಇರತಕ್ಕಂಥದ್ದನ್ನು ನಾವು ಖಂಡಿಸಿ ಕಳೆದ ವರ್ಷ ಮನವಿಯನ್ನು ಸಲ್ಲಿಸಿತ್ತು. ಕೊಡ್ಲಿವಾಡ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರಲಿಲ್ಲ ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು 1.5 ವರ್ಷಗಳು ಕಳೆದರೂ ಕೂಡ ಅಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಆಗಲಿ, ಅವ್ಯವಹಾರ ಆಗಲಿ, ಇದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಸವದತ್ತಿ ತಾಲೂಕಾ ಪಂಚಾಯಿತಿ ಅಧಿಕಾರಿಗಳು ಬರ್ತಾ ಇಲ್ಲ. ಯಾವುದೇ ಕಚೇರಿಗಳಿಲ್ಲದೆ ಕೇವಲ ಅಧಿವೇಶನಕ್ಕೆ ಮಾತ್ರ ಸೀಮಿತವಾಗಿರುವ ಬೆಳಗಾವಿ ಸುವರ್ಣಸೌಧಕ್ಕೆ ಅತಿ ಶೀಘ್ರವಾಗಿ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಿಸಿದ 6 ಕಚೇರಿ ಸ್ಥಳಾಂತರ ಮಾಡಲಾಗುವುದು ಎಂದು ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ನಗರದ ಸುವರ್ಣಸೌಧದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅನೇಕ ದಿನಗಳಿಂದ ಬೆಳಗಾವಿಯ ಸುವರ್ಣಸೌಧಕ್ಕೆ ಕಚೇರಿಗಳನ್ನು ಸ್ಥಳಾಂತರ ಮಾಡಬೇಕೆಂಬ ಕೂಗು ಕೇಳಿ ಬರುತ್ತಿತ್ತು. ಈ ನಿಟ್ಟಿನಲ್ಲಿ ಒಂದು ಸಭೆಯನ್ನು ನಡೆಸಿ ನಮ್ಮ ಇಲಾಖೆಯ ಒಳಪಡುವ ಸುಮಾರು 6 ಕಚೇರಿಗಳನ್ನು ಸ್ಥಳಾಂತರ ಮಾಡಲಾಗುವುದು, ಜೊತೆಗೆ ದಕ್ಷಿಣ ಕರ್ನಾಟಕದ ಜನತೆಗೆ ಅನುಕೂಲವಾಗುವ ಬೆಂಗಳೂರಿನ ಕಚೇರಿಗಳಿಗೆ ಯಾವುದೇ ಅಡಚಣೆ ಸಿಗದೆ ಉತ್ತರ ಕರ್ನಾಟಕದ ಯೋಜನೆಗೆ ಬೆಳಗಾವಿಯಲ್ಲಿ ಅನುಮೋದನೆ ಸಿಗುವ ಹಾಗೆ ಒಬ್ಬ ಅಧಿಕಾರಿನ ನೇಮಕ ಮಾಡಲಾಗುವುದು ಎಂದು ತಿಳಿಸಿದರು. ಎರಡನೇದು ವಿಶೇಷವಾಗಿ ನೀವು ಹೇಳಿದಂಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಉತ್ತರ ಅಭಿವೃದ್ಧಿ ಆಗಿರೋದು ಸ್ವಲ್ಪ ಕುಂಠಿತ ಆಗಿದೆ. ಈ ಭಾವನೆ
ನಾನು ಮೊದಲನೇ ಬಾರಿ ವಿಧಾನಸಭೆ ಪ್ರವೇಶ ಮಾಡಿದ್ದು 89ನೇ ಇಸ್ವಿ ಕೇಳ್ತಾನೆ ಬಂದಿದೆ. ಉತ್ತರ ಕರ್ನಾಟಕದಿಂದ ಎಲ್ಲ ಸರ್ಕಾರಗಳು ಕೂಡ ತತ್ತರ ಮಾಡ್ತಿದ್ದಾರೆ, ಹಾಗೆ ಹೀಗೆ ಕೇಳ್ತಾ ಇದ್ದೀನಿ ನಾನು. ಈಗ ನಾವು ತೀರ್ಮಾನ ತಗೊಂಡಿದ್ದೇವೆ, ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಬಿಜಾಪುರ, ಬಾಗಲಕೋಟೆ, ಬೆಳಗಾಂ, ಚಿಕ್ಕೋಡಿ ಈ ರೀತಿ ಎಲ್ಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಈ ಬೆಂಗಳೂರಿನಲ್ಲಿ ಒಂದು ಕಚೇರಿ ಇದ್ದೇ ಇರುತ್ತೆ. ಇಡೀ ಆ ದಕ್ಷಿಣ ಕರ್ನಾಟಕಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ, ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗೋ ರೀತಿ ದಿಕ್ಕಿನಲ್ಲಿ ಹೇಗಿದ್ರು ಕೂಡ ಈ ಬೆಳಗಾಂನ ಸುವರ್ಣಸೌಧ ತಯಾರಿದೆ, ಇಲ್ಲಿ ನಮ್ಮ ಕಚೇರಿ ಆರಂಭ ಮಾಡ್ತೇವೆ. ಅಧಿಕಾರಿಗಳಿಗೆ ಎಲ್ಲ ಅಧಿಕಾರವನ್ನು ಕೊಡ್ತೇವೆ, ಅದು ಆಡಳಿತಾತ್ಮಕ ಅಧಿಕಾರ ಇರ್ಬೋದು, ಆರ್ಥಿಕ ಅಧಿಕಾರ ಇರ್ಬೋದು, ಇವರೇ ಇಲ್ಲಿ ಡಿಸಿಷನ್ ತಗೊಳ್ಳುವಂಥ ಅಧಿಕಾರಿಗಳು ಇಲ್ಲೇ ಕೊಡ್ತೇವೆ. ಹಾಗಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ ಆಗೋ ದಿಕ್ಕಿನಲ್ಲಿ ಕುಡಿಯೋ ನೀರಿನ ಬಗ್ಗೆ, ಅದು ಕಚೇರಿ ಇರ್ಬೋದು ಅಥವಾ ರಸ್ತೆ ಸಂಪರ್ಕಗಳ ಬಗ್ಗೆ ಇರ್ಬೋದು, ಉದ್ಯೋಗ ಖಾತ್ರಿ ಬಗ್ಗೆ ಇರ್ಬೋದು, ಗ್ರಾಮೀಣ ಅಭಿವೃದ್ಧಿ, ಒಟ್ಟಾರೆ ಪಂಚಾಯತ್ ರಾಜ್ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ. ಕೃಷ್ಣರಾಜಪೇಟೆ ಪಟ್ಟಣದ ಬಿಜಿಎಸ್ ಶಾಲೆಯ ಪಕ್ಕದಲ್ಲಿ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಬಳಗದ ವತಿಯಿಂದ 10ನೇ ವರ್ಷದ ಗಣೇಶೋತ್ಸವ ಸಮಾರಂಭ ನಡೆಯಿತು. ನಗಾರಿಗಳು ಮತ್ತು ತಮಟೆಯ ಸದ್ದಿಗೆ ಯುವಜನರು ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು. ಟ್ರ್ಯಾಕ್ಟರ್ನಲ್ಲಿ ಕೂರಿಸಿ ಸಿಂಗರಿಸಿದ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಿದ್ದಿವಿನಾಯಕನ ಮೆರವಣಿಗೆ ನಡೆಸಿ ಇತಿಹಾಸ ಪ್ರಸಿದ್ಧವಾದ ದೇವಿರಮಣಿ ಕೆರೆಯಲ್ಲಿ ವಿಸರ್ಜಿಸಲಾಯಿತು. ಸರ್ಕಾರ ನಡೆಸುವ ದೈನಂದಿನ ಮಾದರಿಯ ಸಭೆ ಇದಲ್ಲ, ಗ್ರಾಮೀಣಾಭಿವೃದ್ಧಿ ಕುರಿತು ನಿಮ್ಮೆಲ್ಲರ ಚಿಂತನೆ ಹಾಗೂ ಅನುಭವಗಳನ್ನು ತಿಳಿದುಕೊಳ್ಳುವ ವಿಶೇಷ ಅವಕಾಶ ಇದು ಎಂದು ಸಚಿವ ಈಶ್ವರಪ್ಪ ತಿಳಿಸಿದರು. ಸುವರ್ಣ ವಿಧಾನಸೌಧದ ಸೆಂಟ್ರಲ್ ಸಭಾಂಗಣದಲ್ಲಿ ನಡೆದ ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಚಿಂತನ ಮಂಥನ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ವಿದೇಶಕ್ಕೆ ಹೋಲಿಸಿದರೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕಡಿಮೆ, ಸಂಸ್ಕೃತಿಯಲ್ಲಿ ಶ್ರೀಮಂತವಾಗಿದೆ ಆದರೆ ಮೂಲ ಸೌಕರ್ಯಗಳು ಕಡಿಮೆಯಾಗಿದೆ. ರಾಜ್ಯದ ಅಭಿವೃದ್ಧಿಗೆ ಈ ಚಿಂತನ ಮಂಥನ ಸಭೆ ಮಾದರಿಯಾಗಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಪಡ್ಕೊಳ್ತಾರೆ ಅಂತ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಆದರೆ ಪ್ರಾರಂಭದಲ್ಲಿ ನನಗೆ ನೀರಾವರಿ ಇಲಾಖೆ ಸಿಕ್ಕಿತು, ಅದಾದ ನಂತರ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿದೆ, ಎನರ್ಜಿ ಇಲಾಖೆಯಲ್ಲಿ ಕೆಲಸ ಮಾಡಿದೆ, ಜೊತೆಗೇನೆ ಒಂದು 6 ತಿಂಗಳು ಮಾತ್ರ ಗ್ರಾಮೀಣಾಭಿವೃದ್ಧಿಯ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದೆ. ನಿಮ್ಮೆಲ್ಲರಿಗೂ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನೀವೆಲ್ಲರೂ ಕೂಡ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳಾಗಿ ನೀವು ಕೆಲಸ ಮಾಡ್ತಾ ಇದ್ದೀರ. ನನಗೂ ಕೂಡ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ನನ್ನ ರಾಜ್ಯದ ರಾಜಕೀಯ ಜೀವನದಲ್ಲಿ ಸಿಗುತ್ತೆ ಅಂತ ಕಲ್ಪನೆ ನನಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಮಾಜಿ ಶಾಸಕ ಎಸ್ ಮುನಿರಾಜ್ ಅವರ ನಿವಾಸಕ್ಕೆ ಭೇಟಿ ನೀಡಿದರು. ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಮತಕ್ಷೇತ್ರದ ಮಾಜಿ ಶಾಸಕರಾದ ಎಸ್ ಮುನಿರಾಜ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಸುಜಾತಾ ಮುನಿರಾಜ್ ಅವರನ್ನ ಭೇಟಿಯಾಗಿ ಉಭಯ ಕುಶಲೋಪರಿ ವಿಚಾರಿಸಿದರು. ನಂತರ ಬಿಜೆಪಿ ಮಹಿಳಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಸಮಾಲೋಚಿಸಿ ಪಕ್ಷ ಸಂಘಟನೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಗಣಪತಿ ವಿಸರ್ಜನೆಗೆ ತೆರಳಿದ ವ್ಯಕ್ತಿಯೋರ್ವ ನೀರು ಪಾಲಾದ ಘಟನೆ ಗೋಕಾಕ್ ಫಾಲ್ಸ್ ಬಳಿ ಜರುಗಿದೆ. ಗೋಕಾಕ್ ಸಮೀಪದ ಗೋಕಾಕ್ ಫಾಲ್ಸ್ನ ಚವಕಿ ನಿವಾಸಿ ಸಂಗಮೇಶ್ ಗಣಪತಿ ನಾಯಕ್ 42 ವರ್ಷದವರು ಗಣಪತಿ ವಿಸರ್ಜನೆ ವೇಳೆಗೆ ತೆರಳಿದ ಸಂದರ್ಭದಲ್ಲಿ ಕಾಲು ಜಾರಿ ನೀರು ಪಾಲಾಗಿದ್ದಾರೆ. ಈ ಕುರಿತು ಗೋಕಾಕ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಕೊಳೆತ ಸ್ಥಿತಿಯಲ್ಲಿ ಅಪರಿಚಿತ ಶವ ಪತ್ತೆಯಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಗುಂಡ್ಲುಪೇಟೆ ಗ್ರಾಮದಲ್ಲಿ ನಡೆದಿದೆ. ಕೊಳೆತ ಸ್ಥಿತಿಯಲ್ಲಿ ಅಪರಿಚಿತ ಶವ ಪತ್ತೆಯಾಗಿದ್ದು ಚಿಂತಾಮಣಿ ತಾಲೂಕಿನ ಗುಂಡ್ಲುಪೇಟೆ ಗ್ರಾಮದಲ್ಲಿ ಶವ ಪತ್ತೆಯಾಗಿದೆ. ಮೋರಿಯ ಕೆಳಗೆ ಅಪರಿಚಿತ ಶವ ಪತ್ತೆಯಾಗಿದೆ. ಕೊಲೆ ಮಾಡಿ ಬಿಸಾಕಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಡುವಿನಕೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನತೆ ಅನುಕೂಲಕ್ಕಾಗಿ ಶ್ರೀ ಆದಿ ಚುಂಚನಗಿರಿ ಮಾ ಸಂಸ್ಥಾನ ಮಠದ ವತಿಯಿಂದ ಸಮುದಾಯ ಭವನದ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ನೆರವೇರಿಸಿ ಆಶೀರ್ವಚನ ನೀಡಿದರು. ಸಮಾರಂಭದಲ್ಲಿ ಶ್ರೀ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠಗಳ ಪೂಜ್ಯ ಸ್ವಾಮಿಗಳವರು, ವಿವಿಧ ಮಠಗಳ ಸ್ವಾಮೀಜಿಯವರು, ಮಾಜಿ ಮುಖ್ಯಮಂತ್ರಿಗಳಾದ ಎಚ್ಡಿ ಕುಮಾರಸ್ವಾಮಿ, ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್, ತುಮಕೂರು ಜಿಲ್ಲೆಯ ಶಾಸಕರು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಉಪಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದರೂ ಕೂಡ ಅಥಣಿಗೆ ಮೂಲಭೂತ ಸೌಕರ್ಯ ಇಲ್ಲದಂತಾಗಿದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಬಗೆಹರಿದಿಲ್ಲ, ಕೆರೆ ಸಮಸ್ಯೆ ಕೂಡ ಹಾಗೆ ನೆನೆಗುದಿಗೆ ಬಿದ್ದಿದೆ, ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುವಂತಾಗಿದೆ. ಇನ್ನಾದರೂ ಅಭಿವೃದ್ಧಿಯತ್ತ ಮುಖ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಮಂಡ್ಯದ ಹಾಲು ಒಕ್ಕೂಟದ ನೂತನ ಸದಸ್ಯರಾಗಿ ರಾಮಚಂದ್ರ ಅವರು ಆಯ್ಕೆಯಾಗಿದ್ದಾರೆ. ರಮೇಶ್ ಅವರ ಪುತ್ರ ಬಿಆರ್ ರಾಮಚಂದ್ರ ಅವರು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ನೂತನ ಸದಸ್ಯರಿಗೆ ಜೈಗಳ ನಗೆ ಬೇರಿದ್ದಾರೆ. 156 ಮತಗಳಿಂದ ನನ್ನ ಗೆಲುವಿಗೆ ಕಾರಣರಾದ ಜೆಡಿಎಸ್ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರಿಗೆ ಅಭಿವೃದ್ಧಿ ಮುಖಾಂತರವೇ ಋಣ ತೀರಿಸುತ್ತೇನೆ ಎಂದ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನೂತನ ಸದಸ್ಯ ಬಿಆರ್ ರಾಮಚಂದ್ರ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಚುನಾವಣೆಯಲ್ಲಿ ಜೈ ಗಳಿಸಿದ್ದಾರೆ. ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಹಾಗೂ ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಭೇಟಿಯಾದರು. ಸಚಿವೆಯಾದ ನಂತರ ಇದೇ ಮೊದಲ ಬಾರಿಗೆ ಭೇಟಿ ಮಾಡಿ ರಾಜ್ಯದ ಹಲವು ಅಭಿವೃದ್ಧಿ ಯೋಜನೆಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಿದರು. ಈ ವೇಳೆ ಮಾನ್ಯ ಕೇಂದ್ರ ಸಚಿವರು ಧನಾತ್ಮಕವಾಗಿ ಪ್ರತಿಕ್ರಿಯಿಸಿ ರಾಜ್ಯದಲ್ಲಿನ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರದಿಂದ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿಯ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿದಂತೆ ಅನೇಕರು ಇದ್ದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಮೊಸಳೆಯನ್ನ ಹಿಡಿಯುವಲ್ಲಿ ಗ್ರಾಮಸ್ಥರು ಯಶಸ್ವಿಯಾಗಿದ್ದಾರೆ. ಸತ್ತಿ ಊರಿಂದ ನಂದೀಶ್ವರ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಸಿಕ್ಕಿದೆ. ಸತ್ತೂರಿನ ಗ್ರಾಮಸ್ಥರು ಮೊಸಳೆಯನ್ನು ಹಿಡಿಯಲು ಯಶಸ್ವಿಯಾದರು. ಮೈಸೂರು ವಿಭಾಗದ ಅಂಗನವಾಡಿ ನೌಕರರ ಸಂಘಟನಾ ಕಾರ್ಯಾಗಾರ ನಡೆಯಿತು. ಎರಡನೇ ದಿನದ ಕಾರ್ಯಾಗಾರದಲ್ಲಿ ಸಂಘಟನೆ ನಡೆಸುವ ವಿಧಾನದ ಬಗ್ಗೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ವರಲಕ್ಷ್ಮಿ ಅವರು ವಿಷಯ ಮಂಡನೆ ಮಾಡಿದರು. ಕಾರ್ಯಾಗಾರದಲ್ಲಿ ಮಂಡ್ಯ, ಚಾಮರಾಜನಗರ, ಮೈಸೂರು, ಹಾಸನ, ಕೊಡಗಿನಿಂದ ಸಂಘಟನಾ ನಾಯಕರು ಭಾಗವಹಿಸಿದ್ದರು. ಮಂಡ್ಯದಲ್ಲಿ ಬಿಜೆಪಿ ಸಾಂಸ್ಥಿಕ ಚುನಾವಣೆಯ ಪೂರ್ವಭಾವಿ ಸಭೆ ನಡೆಯಿತು. ಸಚಿವ ಸಿಟಿ ರವಿ ಮತ್ತು ಸಾಂಸ್ಥಿಕ ಆಂತರಿಕ ಚುನಾವಣೆಯ ರಾಜ್ಯ ಸಂಚಾಲಕರಾದ ಎ ಅಶ್ವಥ್ ನಾರಾಯಣ್ ಸಭೆಯನ್ನ ತೆಗೆದುಕೊಂಡರು. ಈ ಸಭೆಗೆ ರಾಜ್ಯ ಉಪಾಧ್ಯಕ್ಷರಾದ ಸೋಮಶೇಖರ್, ರಾಜ್ಯ ಕಾರ್ಯದರ್ಶಿ ರಾಜೇಂದ್ರ, ವಿಭಾಗದ ರಾಜ್ಯ ಸಹ ಪ್ರಭಾರಿ ಪಣೀಶ್, ವಿಭಾಗ ಸಂಘಟನಾ ಕಾರ್ಯದರ್ಶಿ ಸುರೇಶ್ ಬಾಬು ಸಹ ಸಂಘಟನಾ ಕಾರ್ಯದರ್ಶಿ ಸಬ್ಬಣ್ಣ ಸೇರಿದಂತೆ ಅನೇಕರು ಇದ್ದರು. ಯಡ್ರಾಮಿ ತಾಲೂಕಿನ ಹಂಗರ್ಗಾಬೆ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವರ ಪಲ್ಲಕ್ಕಿ ಉತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯಿತು. ಪಲ್ಲಕ್ಕಿಯು ಬಣ್ಣ ಬಣ್ಣದ ಕಂಠ ಮಾಲೆಗಳಿಂದ ಅಲಂಕರಿಸಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ 5ನೇ ಸೋಮವಾರ ಬೆಳಿಗ್ಗೆ 6 ಗಂಟೆಗೆ ಮಲ್ಲಿಕಾರ್ಜುನ ದೇವರ ಕರ್ತೃ ಗದಿಗೆಗೆ ರುದ್ರಾಭಿಷೇಕ, ಮಹಾರುದ್ರಾಭಿಷೇಕ ನಡೆಯಿತು. ನಂತರ ಬೆಳಿಗ್ಗೆ 10 ಗಂಟೆಗೆ ಪಲ್ಲಕ್ಕಿ ಉತ್ಸವವು ಭಾಜಾ ಭಜಂತ್ರಿ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಧ್ಯಾಹ್ನ 1 ಗಂಟೆಗೆ ದೇವಸ್ಥಾನಕ್ಕೆ ಬಂದು ತಲುಪಿತು. ಮಧ್ಯದಲ್ಲಿ ಭಕ್ತರು ಮಲ್ಲಿಕಾರ್ಜುನ ದೇವರ ಘೋಷಣೆಗಳನ್ನು ಹಾಕುತ್ತಿದ್ದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಅಮೃತ್ ಗೌಡ, ಮಲ್ಲನಗೌಡ, ಶಾಂತಗೌಡ, ಶ್ರೀಶೈಲ್ ಗೌಡ ಪಾಟೀಲ್, ಶರಣಯ್ಯ ಸ್ವಾಮಿ, ತಿಪ್ಪಣ್ಣ ದೊಡ್ಡಮನಿ ಸೇರಿದಂತೆ ಅನೇಕರು ಇದ್ದರು. ಸುಮಾರು ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ಜಾತ್ರೆ ಪ್ರತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಇವತ್ತು
ಈ ತರ ಜಾತ್ರೆ ಕಾರ್ಯಕ್ರಮ ವಿಶೇಷವಾಗಿ ನಾವು ನೆರವೇರಿಸಿಕೊಳ್ಳಕ್ಕೆ ಹಂಗರಿ ಗ್ರಾಮಸ್ಥರಾಗಲಿ ಕರಿಕೇಳಿ ಗ್ರಾಮಸ್ಥರಾಗಲಿ ಸುಮಾರು ಹತ್ತಾರು ಹಲವಾರು ಹಳ್ಳಿಗಳಿಂದ ಈ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಾರೆ. ಅವರೆಲ್ಲರ ಪ್ರೋತ್ಸಾಹದಿಂದ ಸುಮಾರು ಈ ಮಲ್ಲಿಕಾರ್ಜುನ ಜಾತ್ರೆ ರಾಣಿ ಚೆನ್ನಮ್ಮನ ಬೀಡದ ಕಿತ್ತೂರಿನ ಕೋಟೆಯನ್ನು ಅಭಿವೃದ್ಧಿಪಡಿಸಿ ಪ್ರವಾಸಿ ಸ್ಥಳವನ್ನಾಗಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಬೇಕೆಂದು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ನಿರ್ದೇಶಕ ಲಕ್ಷ್ಮಣ್ ಹೇಳಿದರು. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯದ ಕಿಡಿ ಹೊತ್ತಿಸಿ ಸ್ವಾಭಿಮಾನದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿದ ಚೆನ್ನಮ್ಮ ಕಿತ್ತೂರು ಪಾಳು ಬಿದ್ದಿತ್ತು. ಅದರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಶೀಘ್ರವಾಗಿ ಅನುದಾನ ಬಿಡುಗಡೆ ಮಾಡಬೇಕು. ಹಿಂದೆ ಇದ್ದ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ 146 ಕೋಟಿ ಅನುಮೋದನೆ ನೀಡಿತ್ತು. ಇನ್ನುವರೆಗೂ ಹಣ ಬಿಡುಗಡೆಯಾಗಿಲ್ಲ. ಇದೀಗ ಕಿತ್ತೂರು ಉತ್ಸವ ಸಮೀಪಿಸುತ್ತಿದ್ದು ಕಿತ್ತೂರಿನ ಅಭಿವೃದ್ಧಿಗಾಗಿ ಕನಿಷ್ಠ 50 ಕೋಟಿ ಹಣವನ್ನು ಬಿಡುಗಡೆಗೊಳಿಸಬೇಕೆಂದು ಒತ್ತಾಯಿಸಿದರು. ಯಾಕಂದ್ರ ನನ್ನ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಡೈರೆಕ್ಟರ್ ಆದ ನಂತರ ಕಿತ್ತೂರದ ಸಂಸ್ಥಾನದ ಎಲ್ಲೆಲ್ಲಿ ಆಸ್ತಿ ಇಲ್ಲ, ಪ್ರಾಪರ್ಟಿ ಇಲ್ಲ, ಎಲ್ಲ ಡೆವಲಪ್ಮೆಂಟ್ ಮಾಡಲಿಲ್ಲ, ಅಲ್ಲಿ ಎಲ್ಲ ಕಡೆ ನಾವು ಬಡ್ಡಿ ಮಾಡಿದ್ವಿ. ಸುಮಾರು 1-2 ತಿಂಗಳ ಒಳಗ ಕಿತ್ತೂರ ಕೋಟೆ, ಗಡಾದಮಾಟಿ, ಬೈಲಗಲ್ ಜೈಲು, ಸಪ್ತಮ ಜೈಲು, ನಂತರ ಕಾಗ್ತಿ, ಅರಭಾವಿ ಮಠ ಎಷ್ಟು ಸಾಧ್ಯತೆ ಅಲ್ಲಿ ಕೂತು ಹೋಗಿ ನೋಡ್ಕೊಂಡು ಏನ್ ಮಾಡಕ್ ಸಾಧ್ಯತೆ, ನಾವು ಏನ್ ಸರ್ಕಾರ ಸಲಹೆ ಕೊಡ್ಬೇಕು ಅಥವಾ ನಮ್ಮ ಪ್ರಾಧಿಕಾರಕ್ಕೆ ಏನ್ ಸಲಹೆ ಕೊಡ್ಬೇಕಂತ ಇವೆಲ್ಲನೂ ಮೊದಲ ತಿಳ್ಕೊಂತ ಕೆಲಸಗಳನ್ನ ಮಾಡಿದೆ. ನಂತರ ನಮ್ಮ ಪುರಾತತ್ವ ಇಲಾಖೆಯಿಂದ ಕಿತ್ತೂರು ಇತಿಹಾಸನೂ ಸಹ ತಿಳ್ಕೊಂತ ಕೆಲಸಗಳನ್ನ ಮಾಡಿದ್ವಿ. ನಂತರ ಅದೇ ರೀತಿ ನಾವು ಈಗ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆದಾಗ ಅಲ್ಲಿ ಸ್ಥಳೀಯ ಶಾಸಕರು, ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಶರಣ ಸರಸಗಿ ಗ್ರಾಮದ ಶ್ರೀ ಶರಣ ಬಸವೇಶ್ವರರ ದೇವಾಲಯದಲ್ಲಿ 7 ದಿನಗಳ ಕಾಲ ಸತತವಾಗಿ ಶ್ರೀ ಶರಣ ಬಸವೇಶ್ವರ ಸಪ್ತಾಹ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಜರುಗಿದ್ದು ಶರಣ ಬಸವೇಶ್ವರ ದೇವರ ಪಲ್ಲಕ್ಕಿ ಮಹೋತ್ಸವ ಎಲ್ಲರ ಕಣ್ಮನ ಸೆಳೆಯಿತು. ಪೂಜ್ಯ ಶ್ರೀ ದೊಡ್ಡಪ್ಪ ಅಪ್ಪ ಹಾಗೂ ಪೂಜ್ಯ ಶ್ರೀ ಬಸವರಾಜ ಅಪ್ಪ ಅವರ ಸಹಯೋಗದೊಂದಿಗೆ ಕಲಬುರಗಿ ಜಿಲ್ಲೆಯ ಶರಣ ಸರಸಗಿ ಗ್ರಾಮದ ಶ್ರೀ ಶರಣ ಬಸವೇಶ್ವರರ ದೇವಾಲಯದಲ್ಲಿ 7 ದಿನಗಳ ಕಾಲ ಸತತವಾಗಿ ಶ್ರೀ ಶರಣ ಬಸವೇಶ್ವರರ ಸಪ್ತಾಹ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಿತು. ಶ್ರೀ ಶರಣ ಬಸವೇಶ್ವರ ಸಪ್ತಾಹವನ್ನು 7 ದಿನಗಳ ಕಾಲ ಓಂ ನಮ ಶಿವಾಯ ಮಂತ್ರವನ್ನ ಜಪ ಮಾಡುತ್ತಾ ಗ್ರಾಮದ ಜನರೆಲ್ಲರೂ ದಿನದ 24 ಗಂಟೆಯೂ ಕೂಡ ಶರಣ ಬಸವೇಶ್ವರರ ಪ್ರಾರ್ಥನೆ ಮಾಡಿದರು. ನಿನ್ನೆ ಬೆಳಿಗ್ಗೆ 11-4 ಗಂಟೆಯವರೆಗೆ ಶರಣ ಬಸವೇಶ್ವರರ ದೇವರ ಪಲ್ಲಕ್ಕಿ ಮಹೋತ್ಸವ ಜರುಗಿತು. ನಿಂಗರಾಜ್ ಅಪ್ಪನವರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದರು. ಈ ಸಪ್ತಾಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ದಾಸೋಹದಲ್ಲಿ ನಿರಂತರವಾಗಿ ಮಹಾಪ್ರಸಾದದ ವ್ಯವಸ್ಥೆಯನ್ನ 7 ದಿನಗಳ ಕಾಲ ನೆರವೇರಿಸಲಾಯಿತು. ಈ ಕಾರ್ಯಕ್ರಮ ಕುರಿತು ಶ್ರೀ ಶರಣ ಬಸವೇಶ್ವರ ದೇವಾಲಯ ಕಾರ್ಯದರ್ಶಿಗಳಾದ ಶರಣಪ್ಪ ಅವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. ಸುತ್ತೂರಿನ ಎಲ್ಲ ಗ್ರಾಮದ ಪುರುಷರು, ಮಹಿಳೆಯರು, ಮಕ್ಕಳು ಈ ಸಪ್ತಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ದೇವಾಲಯದ ಭಕ್ತಾದಿಗಳಾದ ಶ್ರೀಮತಿ ಸವಿತಾ ಪಾಟೀಲ್, ಶ್ರೀಮತಿ ಪುಷ್ಪಾವತಿ ಪಾಟೀಲ್ ಹಾಗೂ ಗ್ರಾಮದ ಇತರರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಹಾಗೂ ಶರಣ ಸರಸಿಗೆ ಎಲ್ಲ ಯುವಕ ಬಳಗದವರು ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರು, ಗ್ರಾಮದ ಇತರ ಎಲ್ಲ ಪ್ರಮುಖರು ಪಾಲ್ಗೊಂಡಿದ್ದರು. ನನ್ನ ಹೆಸರು ಸವಿತಾ ಪಾಟೀಲ್ ಅಂತ ಹೇಳಿ. ಶರಣ ಸರಸಿಗೆ ಗ್ರಾಮದಲ್ಲಿ ಸತತವಾಗಿ 7 ದಿನದ ಶ್ರೀ ಶರಣ ಬಸವೇಶ್ವರ ಸಪ್ತಾಹ ಕಾರ್ಯಕ್ರಮವನ್ನು ನೆರವೇರಲಾಗಿದೆ. ಈ ಒಂದು ಸಪ್ತಾಹ ಕಾರ್ಯಕ್ರಮವು ಶ್ರೀ ಪೂಜ್ಯ ದೊಡ್ಡಪ್ಪ ಅಪ್ಪ ಹಾಗೂ ಶ್ರೀ ಬಸವರಾಜಪ್ಪ ಅವರ ನೇತೃತ್ವದಲ್ಲಿ ಶರಣ ಸರಸಿಗೆ ಗ್ರಾಮದ ಎಲ್ಲ ಭಕ್ತರು ಹಾಗೂ ಎಲ್ಲ ಬೇರೆ ಹಳ್ಳಿಗಳಿಂದ ಬಂದ ಭಕ್ತರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸತತವಾದ ಈ 7 ದಿನದ ಕಾರ್ಯಕ್ರಮದಲ್ಲಿ ಭಕ್ತರೆಲ್ಲರೂ ತಮ್ಮ ಅಂದರೆ ಶ್ರಾವಣ ಮಾಸದಲ್ಲಿ ಸಪ್ತ ಅಂತ ಬಂದಿರೋದಂದ್ರೆ ಫಸ್ಟ್ ಟೈಮ್ ನಾನು ಜಿಂದಗಿದೆಯಲ್ಲಿ ನೋಡಿರೋದು. ಈ ಥರ ಗ್ರಾಮ ಅಂತಂದರೆ ಈ ಥರ ಸಪ್ತ ಶ್ರಾವಣ ಮಾಸದಲ್ಲಿ ಕೊನೆಯ 7ನೇ ಸೋಮವಾರದಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಯಾಕೆಂದರೆ ಇದೇ ಥರ ಎಲ್ಲ ಗ್ರಾಮಸ್ಥರಿಗೆ ಶರಣು ಒಳ್ಳೆಯದಾಗಲಿ ಅಂತೇಳಂದು ಈ ಥರ ಜನವನ್ನು ಬಂದು ಈ ಥರ ಪ್ರಸಾದ ದಾಸೋಗ ದೇವಸ್ಥಾನದ ಈ ಥರ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾವು ಪ್ರತಿ ವರ್ಷನೂ ನೋಡ್ತಾ ಇದ್ದೀವಿ, ಎಲ್ಲೆಲ್ಲ ಕಡೆ ನೋಡಿದರೂ ಈ ಥರ ನೋಡಿರಲಿಲ್ಲ. ಇದು ಶರಣ ಸಿದ್ಧಿ ಗ್ರಾಮಸ್ಥರಿಗೆ ತುಂಬ ಸಂತೋಷವಾಗಿರೋದು ಸುದ್ದಿ. ಇದು ಶರಣಾರ್ಥಿಗಳಿಗೆ ನಮಸ್ಕಾರ. ನನ್ನ ಪುಷ್ಪ, ನನ್ನ ಹೆಸರು. ಕಲ್ಯಾಣ ನಾಡಿನ ಆರಾಧ್ಯ ದೈವರಾದ ಶ್ರೀ ಮಹಾದಾಸೋಹಿ ಶರಣ ಬಸವೇಶ್ವರರ ಗ್ರಾಮಗಳಲ್ಲೊಂದಾದ ನಮ್ಮ ಶರಣ ಸಿರಸಗಿ ಶ್ರಾವಣ ಮಾಸದ ಪ್ರಯುಕ್ತ ಪ್ರತಿ ವರ್ಷವೂ ಕೂಡ ಪ್ರತಿ ಸೋಮವಾರದಂದು ಪಲ್ಲಕ್ಕಿ ಉತ್ಸವವು ಜರುಗುತ್ತದೆ. ಹಾಗೆ ಮತ್ತು ಪ್ರತಿ ಶ್ರಾವಣ ಮಾಸದಲ್ಲಿ 5 ಶ್ರಾವಣ ಮಾಸ ಸೋಮವಾರ ಪಲ್ಲಕ್ಕಿ ಉತ್ಸವ ಕುರಿತು, ಹಾಗೆ 5ನೇ ಶ್ರಾವಣ ಸೋಮವಾರದಿಂದ 6ನೇ ಶ್ರಾವಣ ಸೋಮವಾರ ನಮ್ಮ ಗ್ರಾಮದಲ್ಲಿ ಸಪ್ತಾಹ ಉತ್ಸವ ಜರುಗುತ್ತದೆ.
ಈ ಸಪ್ತಾಹ ಉತ್ಸಾಹದಿಂದ ನಮ್ಮ ಗ್ರಾಮದಿಂದ ತಮ್ಮ ನಮ್ಮ ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.